ಸರ್ ಇಂತ ಇಂತ ಕ್ಷಣದಲ್ಲಿ ಒಬ್ಬ ದೊಡ್ಡ ಲೀಡರ್ ತಮ್ಮ ಪಕ್ಷಕ್ಕೆ ಬರ್ತಾರೆ ಅಂತಂದಾಗ ಅದು ರಣದೀಪ್ ಸುರ್ಜೇವಾಲ ಅವರು ಹೇಳಿದ ಹಾಗೆ ಬಹಳ ದೊಡ್ಡ ಬಲ ಬಂದಂಗೆ ಅದು ಅದು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನ ಪತ್ರ ಕೊಟ್ಟನೇ ಅದು ಒಂದು ಕಾಲದಲ್ಲಿ ಅದರ ನಂತರ ಕ್ರಮೇಣ ಏನಾಯಿತು ಹೋಗ್ತಾ 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 ಬಿಜೆಪಿಯ ಭದ್ರಕೋಟೆ ಆಗ್ತಾ ಬಂತು ಇವತ್ತು ಮತ್ತೆ ಪುನಃ ಆ ಒಂದು ಭದ್ರಕೋಟೆಯನ್ನು ಛಿದ್ರ ಮಾಡಿ ಕಾಂಗ್ರೆಸ್ ಅಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿರುವಂತದ್ದು ಲಿಂಗಾಯತರ ಪ್ರಾಬಲ್ಯ ಇರೋದ್ರಿಂದ ಅಲ್ಲಿ ಒಬ್ಬ ಲಿಂಗಾಯತ ಮುಖಂಡ ಅನ್ಸ್ಕೊಂಡಂತವರು ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ಅದರಲ್ಲೂ ಕೂಡ ಈಗ 2023 ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅಂತ ಒಬ್ಬ ಲೀಡರ್ ಬೇರೆ ಬೇರೆ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತ ಸಾಮರ್ಥ್ಯ ಇರುವಂತ ಒಬ್ಬ ಪ್ರಭಾವಿ ಲೀಡರ್ ಕಾಂಗ್ರೆಸ್ ಗೆ ಬರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆ ಇದು ಖುಷಿಯ ವಿಚಾರನೆ ಕಾಂಗ್ರೆಸ್ ವಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರ ಎಂಟ್ರಿ ಹಿನ್ನೆಲೆಯಲ್ಲಿ ನೀವು ಹೇಳದಂಗೆ ಲಿಂಗಾಯತರ ಮತಗಳು ಇಲ್ಲಿ ಸಂಗ್ರಹವಾಗ್ತಾವೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇವತ್ತು ಫುಲ್ ಖುಷಿಯಾಗಿದೆ ಅವರನ್ನ ಖುಷಿಯಿಂದಲೇ ಅವರನ್ನ ಪರ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಆದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಹರೀಶ್ ಹಿಂದೆ ಈ ಒಂದು ಬೆಳಗಾವಿಯ ಹಲವು ನಾಯಕರು ಮತ್ತೆ ಬೆಂಗಳೂರು ಹಲವು ಕಡೆ ನಾಯಕರು ಸೇರಿದಂತೆ 2018 ರಲ್ಲಿ ಅತಂತ್ರ ಆಯಿತು ಅತಂತ್ರ ಆದ ನಂತರ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ರು ಆದ್ರೆ ಆ ಎಲ್ಲ ನಾಯಕರು ಬಿಜೆಪಿಗೆ ಬಂದು ಬಿಜೆಪಿಯನ್ನ ಕಟ್ಟಿದ್ರು ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಹೊಡೆತ ಬಿತ್ತು ಯಾವುದು ಕಾಂಗ್ರೆಸ್ಸಿಗೆ ಆದ್ರೆ ಈಗ ತಿರುಗುಬಾಣ ಕೊಡ್ತಾ ಕಾಂಗ್ರೆಸ್ ಬಿಜೆಪಿಗೆ ಅನ್ನುವಂತಹ ಮಾತು ಹೌದು ನಿಜ ಯಾಕಂತಂದ್ರೆ ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಆ ಕಡೆ ಹೋದಂತಹ ಸಂದರ್ಭದಲ್ಲಿ ಒಂದು ಹೆಸರನ್ನು ಕರ್ಕೊಂಡು ಹೋದರು ರಮೇಶ್ ಜಾರಕಿಹೊಳಿ ಅವರನ್ನ ನಂಬ್ಕೊಂಡಿರುವಂಥ ಕೆಲವು ಶಾಸಕರು ಅದರಲ್ಲಿ ಕುಮಟಳ್ಳಿ ಇರ್ಬೋದು ಶ್ರೀಮಂತ್ ಪಾಟೀಲ್ ಇರ್ಬೋದು ಇವರೆಲ್ಲ ಬೆಳಗಾವಿ ಭಾಗದವರೇ ಹಾಗಾಗಿ ಇದೆಲ್ಲವೂ ಕೂಡ ಆ ಕಡೆ ಹೋಗಿರೋದ್ರಿಂದ ಸೀಟು ನಂಬರ್ಸು ಜಾಸ್ತಿ ಆಯಿತು ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಬಹಳ ದೊಡ್ಡ ನಾಯಕರು ಅವರ ಜೊತೆಯೂ ಕೂಡ ಒಂದಷ್ಟು ಜನ ಈಗಾಗಲೇ ಅವರು ಮಾತಾಡಿದಾಗ ಒಂದಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಅವರು ಏನಾದರೂ ಈ ಕಡೆ ಬಂದರು ಅಂತಂದರೆ ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ಏನಿಲ್ಲ ಅಂತಂದರೂ ಕೂಡ ಒಂದು 4-5 ಕ್ಷೇತ್ರಗಳಲ್ಲಿ ಇದು ಬೆಳಗಾವಿಯ 4-5 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಸ್ ಈಗ ನಮ್ಮ ಪ್ರತಿನಿಧಿ KPCC ಕಚೇರಿಯಲ್ಲಿದ್ದಾರೆ ಮಹೇಶ್ ಅಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಮಹೇಶ್ ಈಗ KPCC ಕಚೇರಿಗೆ ಲಕ್ಷ್ಮಣ್ ಸವದಿ ಬಂದಿದ್ದಾರೆ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ಹರೀಶ್ ಏನಂತಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಲಕ್ಷ್ಮಣ್ ಸವದಿ ಅವರು ಒಂದು ಪ್ರಮುಖ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇರುವಂತದ್ದು ಈಗಾಗಲೇ ಏನು ಕಾಂಗ್ರೆಸ್ ಕ್ಯೂಸ್ ರಸ್ತೆ ಇರುವಂತಹ KPCC ಕಚೇರಿಗೆ ಲಕ್ಷ್ಮಣ್ ಸವದಿ ಅವರು ಹಾಗೆ ಏನು KPCC ಅಧ್ಯಕ್ಷ ಆಗಿರುವಂತಹ DK ಶಿವಕುಮಾರ್ ಸಹ ಈಗಾಗಲೇ ತಲುಪಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಹ ಏನು ಕಾರ್ಯಕ್ರಮದ ಸ್ಥಳಕ್ಕೆ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಅಧ್ಯಕ್ಷರ ಕೊಠಡಿ ಏನಿದೆ ಅಲ್ಲಿ ಈಗ ಅವರು ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು ಮತ್ತೆ KPCC ಅಧ್ಯಕ್ಷ DK ಶಿವಕುಮಾರ್ ಇಬ್ಬರು ಸಹ ಕೆಲಕಾಲ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಮುಂದೆ ಯಾವೆಲ್ಲ ಒಂದು ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಮುಂದೆ ಯಾವೆಲ್ಲ ಅವರು ಅಧಿಕಾರವನ್ನ ತೆಗೆದುಕೊಂಡ ಸಮಯದಲ್ಲಿ ಷರತ್ತುಗಳನ್ನ ಏನೆಲ್ಲ ಹಾಕ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಸಹ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಲಕ್ಷ್ಮಣ್ ಸವದಿ ಹೇಳ್ತಿರುವ ಹಾಗೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಅವರಿಗೆ ಒಂದು ಹೇಳಿದ್ದೀನಿ ಮತ್ತೆ ಬೇರೆ ಯಾವ ತರ ಸಹ ನಾನು ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕ್ತಾರೆ ಯಾಕಂದ್ರೆ ಟಿಕೆಟ್ ಅಲ್ಲದೆ ಅವರ ಕ್ಷೇತ್ರದ ಟಿಕೆಟ್ ಅಲ್ಲದೆ ಇನ್ ಯಾವ್ದಾರು ಅಥವಾ ಏನು ಮಾಜಿ ಏನು ಈಗಾಗಲೇ ಅವರು ಮಾಜಿ DCM ಆಗಿರೋದ್ರಿಂದ ಏನಾದ್ರು DCM ಸ್ಥಾನಕ್ಕೆ ಏನಾದ್ರು ಕೇಳ್ತಾರ ಅಥವಾ ಸಚಿವ ಸ್ಥಾನಕ್ಕೆ ಏನಾದ್ರು ಅವರು ಷರತ್ತನ್ನ ಹಾಕ್ತಾರ ಎಲ್ಲದರ ಬಗ್ಗೆ ಸಹ ಕುಲಂಕುಷವಾಗಿ ಚರ್ಚೆನ ಮಾಡ್ಬೇಕು ತದನಂತರ DK ಶಿವಕುಮಾರ್ ಅವರು ಏನು ಈಗ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯನ್ನ ಮಾಡ್ಕೋತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸಿದ್ದರಾಮಯ್ಯ ಸಹ ಹೊರಟಿದ್ದಾರೆ ಅವರು ಸಹ KPCC ಕಚೇರಿಯನ್ನು ತಲುಪ್ತಾರೆ ತದನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಅವರನ್ನ ಸೇರ್ಪಡೆಯನ್ನ ಮಾಡ್ಕೊಳ್ತಾರೆ ಹರೀಶ್ ಎಸ್ ಮಹೇಶ್ ಕಳೆದ ಬಾರಿ ಅಂದ್ರೆ ಎಲೆಕ್ಷನ್ ಘೋಷಣೆ ಆಗುವ ಪೂರ್ವದಲ್ಲಿ ಒಂದಿಷ್ಟು ಪ್ರಭಾವಿ ನಾಯಕರೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ಕೇಳ್ಪಟ್ಟಾಗ ಅವಾಗ ರಾಜ್ಯದ ನಾಯಕರು ಜೊತೆಗೆ ವರಿಷ್ಠರು ಅವರನ್ನ ರಾಜಿ ಸಂಧಾನ ಮಾಡುವಲ್ಲಿ ಅವರು
ಮುಂದಾಕಿದ್ರು. ಹಾಗಾಗಿ ಅವರನ್ನ ಮತ್ತೆ ಕ್ಷೇತ್ರಗಳನ್ನ ಕೊಟ್ಟು ಅವರಿಗೆ ಉಳಿಸ್ಕೊಳ್ಳೋಂತ ಕೆಲಸ ಮಾಡಿದ್ರು. ಆದ್ರೆ ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಬಂದ್ರೆ ನನಗೊಂದು ಫೋನ್ ಮಾಡಿನು ಕೂಡ ತಿಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬೇಡವಾದ್ರ ಲಕ್ಷ್ಮಣ್ ಸವದಿ ಬಿಜೆಪಿಗೆ, ಅದರ ಜೊತೆಗೆ ಈಗ ಕಾಂಗ್ರೆಸ್ ನಾಯಕರು ಅವರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ನಾಯಕರು ಈ ಸಂದರ್ಭದಲ್ಲಿ ಇದ್ದಾರೆ ಅನ್ನುವಂಥದ್ದು ಶ್ವೇತಾ ಈಗಾಗಲೇ ನಾವು ನೋಡ್ಬೋದು. ಯಾಕಂದ್ರೆ ಈಗಾಗಲೇ ಮೊದಲೇ ಇವೊಂದು ಏನು ಪಕ್ಷಾಂತರ ಪರ್ವ ಆರಂಭ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಯಾಕಂದ್ರೆ ಅವರು ಆಪರೇಷನ್ ಕಮಲ ಮೂಲಕ ಬಹಳಷ್ಟು ಆಪರೇಷನ್ ಗಳ ಮಾಡಿದ್ರು. 2018 ಚುನಾವಣೆಗಳಾಗ್ಬೋದು, ಎಲ್ಲಾ ಸಮಯದಲ್ಲೂ ಸಹ ಅವರೇ ಒಂದು ಈ ಒಂದು ಆಪರೇಷನ್ ಕಮಲವನ್ನ ಶುರು ಮಾಡಿದೆ. ಇದಕ್ಕೆ ಆಪೋಸಿಟ್ ಆಗಿ ಟಕ್ಕರ್ ಕೊಡೋದು ಬಿಜೆಪಿ. ಈಗ ಏನು ಕಾಂಗ್ರೆಸ್ ಸಹ ಆಪರೇಷನ್ ಹಸ್ತದ ಮೂಲಕ ಮೊದಲ ಆಪರೇಷನ್ ಹಸ್ತಕ್ಕೆ ಮೊದಲ ಬಲಿಯಾಗಿದೆ. ಈಗ ಪ್ರಮುಖ ನಾಯಕರು ಬಿಜೆಪಿಯ ಬಹಳ ಪ್ರಭಾವಿ ನಾಯಕರು ಲಕ್ಷ್ಮಣ ಸವದಿ ಅವರನ್ನ ಈಗ ಆಪರೇಷನ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಬಹಳಷ್ಟು ಪ್ರಭಾವಿ ಶಾಸಕರು ಕೂಡ ಈ ಶಾಸಕಿಯ ತಮ್ಮ ಚಂದ್ರಾಜ್ ಹಟ್ಟಿಹೊಳಿ ಅವರು ಇವರ ಮೂಲಕ ಆಪರೇಷನ್ ಅನ್ನ ಮಾಡಿ ಲಕ್ಷ್ಮಣ ಸವದಿ ಅವರನ್ನ ಬೆಳಗ್ಗೆ ವಿಶೇಷ ವಿಮಾನದ ಮೂಲಕ ಈ ಒಂದು ವಿಶೇಷ ವಿಮಾನವನ್ನ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ಉಪಸನ ಮಾಡಿದ್ರು. ಈ ಒಂದು ವಿಮಾನದ ಮೂಲಕ ಬೆಂಗಳೂರಿಗೆ ತೆರಳುವಂತಹ ಕೆಲಸವನ್ನ ಮಾಡಿದ್ರು. ಬೆಳಗ್ಗೆ ಒಂದು ಖಾಸಗಿ ಒಂದು ಹೋಟೆಲ್ ನಲ್ಲಿ ಅವರು ಕೆಲವೊಂದಿಷ್ಟು ಸಮಯ ಮಾತುಕತೆಯನ್ನು ನಡೆಸಿದ್ರು. ಅಂದ್ರೆ ಕೆಲವೊಂದಿಷ್ಟು ಷರತ್ತುಗಳಂತ ಹಾಕಿದ್ದಾರೆ. ಆ ಷರತ್ತುಗಳ ಅನ್ವಯ ಈಗ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮ ಸಹ ನಡೆಯುತ್ತೆ ಇಲ್ಲಿ. ಯಾಕಂದ್ರೆ ನೋಡ್ಬೋದು ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಬಹಳ ದೊಡ್ಡ ಮಟ್ಟಕ್ಕೆ ಇದೆ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಅವರ ವರಿಷ್ಠರಿಗೆ ಮೊದಲೇ ಹೇಳಿದ್ರು ಏನಂತಂದ್ರೆ ನನ್ನ ಕ್ಷೇತ್ರದ ಟಿಕೆಟ್ ನನ್ಗೆ ಬೇಕೇ ಬೇಕು, ನನ್ನ ಕ್ಷೇತ್ರದ ಟಿಕೆಟ್ ಕೊಟ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಪಕ್ಷವನ್ನ ಬಿಡ್ತೇನೆ ಅಂತ ಕೂಲಂಕುಷವಾಗಿ ಕಡಾಖಂಡಿತವಾಗಿ ಹೇಳಿದ್ರು ಸಹ ಎಲ್ಲೋ ಒಂದು ಕಡೆ ಬಿಜೆಪಿಯ ವರಿಷ್ಠರು ಅವರಿಗೆ ಮನೆ ಹಾಕುವಂತಹ ಕೆಲಸವನ್ನ ಮಾಡಿಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಮನನೊಂದಂತಹ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಯಾಕಂದ್ರೆ ಯಾಕೆ ಇಂತಹ ಪ್ರಭಾವಿ ನಾಯಕರನ್ನ ಕೈ ಬಿಟ್ರು ಬಿಜೆಪಿ ಅವರು ಯಾವುದೇ ತರದ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಯಾಕಂದ್ರೆ ಈಗಾಗಲೇ ಸಂತೋಷ್ ಜಿ ಮತ್ತೆ ಸಂತೋಷ್ ಜಿ ಕೆಲವೊಂದಿಷ್ಟು ನಾಯಕರು ಅವರಿಗೆ ಮನೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಹೇಳ್ತಾ ಇರುವಂತದ್ದು ನಾನು ಉಪಮುಖ್ಯಮಂತ್ರಿ ಮಾಡಿ ಅಂತಲೂ ಸಹ ಅವ್ರು ಹೇಳಿರ್ಲಿಲ್ಲ. ಅವರಾಗೆ ಅವ್ರು ಉಪಮುಖ್ಯಮಂತ್ರಿ ಏನನ್ನ ಮಾಡಿದ್ರು, ಆದ್ರೆ ಮತ್ತೆ ಹೇಳ್ದಲ್ಲೇ ಕೇಳಿದ್ರೆ ಯಾವುದೇ ಒಂದು ಪ್ರಶ್ನೆಯನ್ನು ಸಹ ಕೇಳ್ದಲೆ ಅವರು ನನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಇದರಿಂದಾಗಿ ನನಗೆ ಬಹಳಷ್ಟು ನನ್ನ ಒಂದು ಮರ್ಯಾದೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಇದರಿಂದ ಎಲ್ಲ ಒಂದ್ ಕಡೆ ನನಗೂ ಸಹ ಮನನೊಂದ್ತೀನಿ ಅಂತ ಅವರು ಸಹ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಷಾಂತರ ಪರ್ವ ಆರಂಭವಾಗಿದೆ. ಬಿಜೆಪಿ ಮಾಡಿದಂತಹ ಆಪರೇಷನ್ ಕಮಲಕ್ಕೆ ವಿರುದ್ಧವಾಗಿ ಈಗ ಆಪರೇಷನ್ ಅಸ್ತ ಶುರು ಮಾಡುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗೆ.